ಕಾರ್ಯಕ್ರಮದಲ್ಲಿ ದೀಪ ಹಚ್ಚಿದ ಮುಖೇನ ಕಾರ್ಯಕ್ರಮ ಆರಂಭ ಮಾಡಿದೆ. ಇವತ್ತು ರಿಲೀಸ್ ಚಿತ್ರಮಂದಿರ ಹೇಗ್ ಫುಲ್ ಆಗಿದೆ, ರಿಲೀಸ್ ಕೂಡ ಇದರ ದುಪ್ಪಟ್ಟು ಅಲ್ಲ 10 ಪಟ್ಟು ಜನ ಬರಬೇಕು. ಆಮೇಲೆ ಸಿನಿಮಾ ಶುರು ಆಯ್ತು. ನನಗೆ ಒಂದಷ್ಟು ದಿನ ಸಿನಿಮಾ ಆಗದೇ ಇರ್ಬೇಕು ಅಂತೇಳಿ ನನ್ನ ಜೊತೆ ಕೂಡ ತುಂಬ ಜನ ಮಾತಾಡಿದ್ರು. ಅವ್ರಿಗೆಲ್ಲ 7ನೇ ತಾರೀಕು ಸಿನಿಮಾ ತೋರಿಸ್ತೀವಿ ಖಂಡಿತ. ಪ್ರತಿ ಸಲ ಈ ಸಿನಿಮಾ ಏನು ಆಗಿದೆ ಏನಾಗಬೇಕು ಅಂತೇಳಿ ನನಗೆ ಫಸ್ಟು ನನ್ನ ಜೊತೆಲಿ ನೀನು ಏನು ವರಿ ಮಾಡ್ಕೋಬೇಡ ಅಂತ ನನಗೆ ಪ್ರಜ್ವಲ್ ಸರ್ ಸಪೋರ್ಟ್ ಮಾಡಿದ್ರು. ದೀಪಣ್ಣ ಕಿತ್ತಪ್ಪ ನಮ್ಮ ರಘು ಸರ್ ಕೃಷ್ಣೇಗೌಡರು ವಿವೇಕ್ ಅವರು ನನಗೆ ತುಂಬ ಜನ ತುಂಬ ಸಪೋರ್ಟ್ ಮಾಡಿದ್ದಾರೆ. ಹರೀಶಣ್ಣ ಥ್ಯಾಂಕ್ಸ್. ಒಂದು ಸಿನಿಮಾ ಮಾಡಬೇಕಾದ್ರೆ ತುಂಬ ಕಷ್ಟಪಡ್ತೀವಿ. ಎಷ್ಟೋ ದಿನ ಊಟ ಮಾಡಿರಲ್ಲ, ನಿದ್ದೆ ಮಾಡಿರಲ್ಲ. ಪಾತ್ರಗಳನ್ನ ನಾವು ತುಂಬ ಪ್ರೀತಿಯಿಂದ ಬರ್ತೇವೆ. ಆ ಪ್ರೀತಿ ಕನಸಿಗೆ ಶಶಿಧರ್ ಅವರು ನಮಗೆ ಸಹಕಾರ ಮಾಡಬೇಕು. ನಾನು ಅವ್ರಿಗೆ ತುಂಬ ಧನ್ಯವಾದಗಳು ಹೇಳ್ತೀನಿ. ಹಾಗೆ ನನ್ನ ಸಿನಿಮಾದಲ್ಲಿ ಎಲ್ಲ ಘಟಾನುಘಟಿಗಳು ಅಂತಾರೆ, ಎಲ್ಲ ಘಟಾನುಘಟಿಗಳು ನಾನೇ ಹೊಸ ಈ ಸಿನಿಮಾಗೆ ನನಗೆ ಆದ್ರೆ ಅದನ್ನ ಆ ಫೀಲ್ ಬರ ಬಿಟ್ಟೇ ಇಲ್ಲ. ಪ್ರತಿಯೊಬ್ಬರು ನನ್ನ ಅವ್ರ ಮನೆ ಮಗನ ತರ ಕರ್ಕೊಂಡೋಗಿ ಈ ಸಿನಿಮಾ ಮುಗಿಸ್ಕೊಂಡಿದ್ದೀರ. ಮೇಡಮ್ ನಿಮ್ಗೆ ಉಪಲ್ ಸರ್ ಲವ್ ಯು, ದೀಪಣ್ಣ ಕಿಟ್ಟಣ್ಣ ಎಲ್ಲ ಐ ಲವ್ ಯು. ಎಷ್ಟೇ ಮಾತಾಗಿ ನಾನು ತುಂಬ ಖುಷಿಯಾಗಿದ್ದೀನಿ. ಅದಕ್ಕೆ ಒಂದು ಸಣ್ಣ ಇದಿದೆ, ಈ ಡೇಟ್ ನನಗೂ ಒಂದು ಸಂಬಂಧ ಇದೆ. ದಾದಾ ಅಂತ ಒಂದು ಪಿಕ್ಚರ್ ರಿಲೀಸ್ ಬೆಳಿಗ್ಗೆ ಅವರೆಲ್ಲ ಗುರುವಾರ ಚಿತ್ರಮಂದಿರ ಬರ್ತಾ ಇತ್ತು. ಚಿತ್ರಮಂದಿರಲ್ಲಿ ದಾದಾ ಸಾಂಗ್ ನೋಡ್ಬಿಟ್ಟೆ, ನಿದ್ದೆನೇ ಮಾಡಲಿಲ್ಲ. ಬೆಳಿಗ್ಗೆ 4 ಗಂಟೆಗೆ ಬರೋಣ ಅಂದ್ಬಿಟ್ಟು 2 ಗಂಟೆಗೆ ಬಂದ್ಬಿಟ್ಟಿದೆ. ಇದೇ ನ್ಯೂಸ್ ಪೇಪರ್ ಹತ್ರ ಬಂದ ನೋಡಿದ್ರೆ ಒಂದು 4-5 ಜನ ಇತ್ತು. ಆಮೇಲೆ 4 ಗಂಟೆ ಅಷ್ಟಿಲ್ಲ, 5-10 ಜನ ಫುಲ್ ಕ್ರೌಡ್ ಆಗೋಯ್ತು. ನೋಡಿದ್ರೆ ಸೆಕೆಂಡ್ ಗಾಂಧಿ ಕ್ಲಾಸ್ ಅವ್ರಿಗೆ 2 ರೂಪಾಯಿ 50 ಪೈಸೆ ಇರೋದು. ಆ ಸಿನಿಮಾದಿಂದ 2 ರೂಪಾಯಿ 75 ಪೈಸೆ ಮಾಡ್ಬಿಟ್ಟಿದ್ದಾರೆ. ನನಗೆ 25 ವರ್ಷ ಶಾರ್ಟೇಜು. ಏನಪ್ಪ ಮೇಡಮ್ ಮುಖ್ಯಮಂತ್ರಿ ಇಟ್ಬಿಟ್ಟಿದ್ದೀನಿ 7 ವರ್ಷ ಆಗ್ತಿದೆ, ಅಲ್ಲಿ ತಗೊಂಡ್ರೆ 5 ಪೈಸೆ ಕೊಡೋಣ, 10 ಪೈಸೆ ಕೊಡೋಣ ಅಂತ ಕಲೆಕ್ಟ್ ಮಾಡಿ 2 ರೂಪಾಯಿ 75 ಪೈಸೆ ಕೊಟ್ಬಿಟ್ಟು ದಾದಾ ಪಿಕ್ಚರ್ ನೋಡಿದೆ. ಇವತ್ತು ಅದೇ ಟೈಪಲ್ಲಿ ನನ್ನ ಫಸ್ಟ್ ಸಿನಿಮಾ ಪ್ರೋಮೋ ಆಗಿದ್ದು ನಮಗೆ ಭಾರಿ ಖುಷಿ ಆಗ್ತದೆ. ಎಲ್ಲ 7ನೇ ತಾರೀಕು ಬಂದು ನಮ್ಮ ಒಂದು ಕಷ್ಟ ಇಷ್ಟ ಪ್ರೀತಿ ಎಲ್ಲರನ್ನು ನೋಡಿ ಹರಿಸಿ ಆನಂದಿಸಿ ಅಂತ ಕೇಳ್ಕೊಳ್ತೀನಿ. ಎಲ್ಲರೂ ಬಂದು ನೋಡಿ ಈ ಸಿನಿಮಾನ ವಿಷ್ಣುದಾರರಿಗೆ ಅರ್ಪಣೆ ಮಾಡ್ತಾ ಇದ್ದೀವಿ. ಇದು ಸಿನಿಮಾನ ತುಂಬ ಮಜಾ ಮಾಡಿ ನೋಡ್ತೀರಾ. ಸುಧೀ ಮೇಡಮ್ ಅವರು, ರಚಿತಾ ರಾಮ್ ಅವರು, ಕಿಟ್ಟಣ್ಣ, ದೀಪಕ್ ಅವರು, ಪ್ರಜ್ವಲ್ ಸರ್ ಅವರು ತುಂಬ ದೊಡ್ಡ ತಾರಾಗಣ ಇದೆ. ಅಚ್ಚು ಸರ್ ಇದ್ದಾರೆ, ಗಿರಿಯಣ್ಣ ಇದ್ದಾರೆ ಗಿರಿ ಅವರು. ಸೊ ಸಿನಿಮಾದಲ್ಲಿ ದೊಡ್ಡ ತಾರಾಬಲ ಇದೆ. ನಿಮ್ಮೆಲ್ಲರ ಆಶೀರ್ವಾದನ ಬಯಸ್ತಾ ಇದ್ದೀನಿ. ನನ್ನ ಜೊತೆ ವರ್ಕ್ ಮಾಡಿದಂಥ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರು ಮತ್ತು ತಂತ್ರಜ್ಞರು ಪ್ರತಿಯೊಬ್ಬರಿಗೂ ನಾನು ಈ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ. ಯೂನಿಟ್ ಅವರು, ಲೈಟ್ ಅವರು, ಪ್ರೊಡಕ್ಷನ್ ಅವರು, ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಸೋಮಣ್ಣ ಅವರು, ಪ್ರತಿಯೊಬ್ಬರು ನನಗೋಸ್ಕರ ತುಂಬ ಸಾಥ್ ಕೊಟ್ಟಿದ್ದಾರೆ. ಅಮ್ಮ ಸೂಪರ್ ಅವರೇ ಮಾಡ್ತಾರೆ, ಆ ಬಿಸಿ ಶೆಡ್ಯೂಲಲ್ಲಿ ಬಂದಿದ್ದೀರಾ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ರಾಗಿಣಿ ಥ್ಯಾಂಕ್ಸ್ ಫಾರ್ ಮೇಕಿಂಗ್ ದಾ ಪ್ರಣಾಮ್. ಥ್ಯಾಂಕ್ ಯು ಡಾರ್ಲಿಂಗ್, ಲವ್ ಯು. ಚಿರಾಜಿ ಥ್ಯಾಂಕ್ಸ್ ಫಾರ್ ಕಮಿಂಗ್ ಫ್ರಮ್ ಮಾದರಿ ಫ್ರಮ್ ಮುಂಬೈ ಟು ಹಿಯರ್. ಶ್ರುತಿ ಅಮ್ಮ ಥ್ಯಾಂಕ್ಸ್ ಫಾರ್ ಯುವರ್ ಪ್ರೆಸೆನ್ಸ್. ಅಷ್ಟು ಹಬ್ಬದಲ್ಲಿ ಇವತ್ತು ಎಷ್ಟು ಬಸ್ಸಿ ಇರ್ತಾರೆ ಹೆಣ್ಮಕ್ಳು, ಬಟ್ ಬಂದಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಹಾಗೆ ಕಿಟಪ್ಪ ಥ್ಯಾಂಕ್ ಯು ಸೋ ಮಚ್ ಕಿಟಪ್ಪ. March 24th 27th ಗುರುಮುಖ ಮಾಡಬೇಕಾಗಿತ್ತು. ಇದೇ ಫಸ್ಟ್ ನಮ್ಮ ಕರೋನಾ ಇದೆಲ್ಲ ಲಾಕ್ಡೌನ್ ಆಗೋ ಮುಂಚೆ 23ನೇ ತಾರೀಕು ನಾವೆಲ್ಲ ಕೂತ್ಕೊಂಡು ಪಾರ್ಟಿ ಮಾಡೋಣ, ಒಂದು ಸಿನಿಮಾ ಫಿಕ್ಸ್ ಆಗ್ತಿದೆ, 2 ಫಸ್ಟ್ ಸಿನಿಮಾದೆಲ್ಲ ಮಾಡ್ಕೊಳ್ತಾ ಇದ್ವಿ. ಸೊ ನಮಗೆ ಸಾಯಂಕಾಲ ನ್ಯೂಸ್ ಬಂತು ಲಾಕ್ಡೌನ್ ಆಗ್ತಿದೆ ಅಂತ. ಭಾಳ ಬೇಜಾರು ಆಯಿತು ಡೈರೆಕ್ಟ್, ಭಾಳ ಬೇಜಾರು ನೋಡ್ಕೊಂಡ್ರು. ಅಗೇನ್ ನಾವು 1 ಮಂತ್ ಅಂದ್ಕೊಂಡು 6 ಮಂತ್ಸ್ ಮೂವ್ ಆಯಿತು, ತಿರ್ಗಾ ಮೂರ್ತ ಮಾಡಿದ್ವಿ, ತಿರ್ಗಾ ಲಾಕ್ಡೌನ್ ಆಯಿತು. ಯಾಕಂದ್ರೆ ನಾನು ಎಂದಿಗೆ ಇದು ಹೇಳ್ತಿದ್ದೀನಿ ಅಂದರೆ, ನಾವು ಬದುಕೋದೇ ಕಷ್ಟ ಆಗಿತ್ತು. ಸಿನಿಮಾ ಮಾಡೋ ನಿರ್ಮಾಣ ಮಾಡ್ತಿರೋರಿಗೆ ಯಾರು ಬದುಕ್ತಾರೆ, ನಾನು ಸ್ಟಾರ್ಟ್ ಕ್ಯಾಸ್ಟ್ ಮಾಡ್ಬಿಟ್ಟಿದ್ದೀನಿ, ಅರ್ಧ ಸಿನಿಮಾ ಮಾಡ್ಬಿಟ್ಟಿದ್ದೀನಿ, ಯಾವ ಆರ್ಟಿಸ್ಟ್ ಏನಾದರೂ ಹಾಕ್ಬಿಟ್ರೆ. ಯಾಕಂದ್ರೆ ಇದಕ್ಕೆ ಮುಂಚೆ ಇವರು ಶುಗರ್ಲೆಸ್ ಅಂತ ಸಿನಿಮಾ ಮಾಡಿದ್ರು,
ಆ ಸಿನಿಮಾಲಿ ಸುಧಾಕರ್ ಅಂತ ನಿಮ್ಮೆಲ್ಲರೂ ಗೊತ್ತಿರಬೇಕು, ರಾಕ್ಲೈನ್ ಸುಧಾಕರ್ ಅಂತ, ಅವ್ರು ಆಲ್ರೆಡಿ 3 ದಿವಸ ಶೂಟ್ ಮಾಡ್ಬಿಟ್ಟಿದ್ರು, ಅವರು ಸಡನ್ ಆಗಿ ಅಲ್ಲಿ ಡೆತ್ ಆಗೋದು ಕರೋನಾ. ಸೊ ಆ ನೋವು ಅದೆಲ್ಲ ಇತ್ತು, ಭಯ ಇತ್ತು, ಯಾಕಂದ್ರೆ ಬಿಗ್ ಬಜೆಟ್ ಸಿನಿಮಾ. ಸೊ ಎನಿವೇಸ್, ಆ ಕಷ್ಟಗಳನ್ನ ಪಾರ್ ಮಾಡಿಕೊಂಡು ಇವತ್ತು ಸಿನಿಮಾ ರಿಲೀಸ್ ತಗೊಂಡ್ಬಂದಿದ್ದೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಈ ಪಾತ್ರ ನಾನು ಮುಂದೆ ಎಷ್ಟು ನೆಗೆಟಿವ್ ಕೇಳಿದ್ದೀನಿ ಅಂದ್ರೆ ಆಲ್ ದಿಸ್ ಇಯರ್ಸ್ ಅಲ್ಲಿ ಕಚ್ಕೊಂಡ್ ಬಂದಿದ್ದೀನಿ. ಪ್ಲೀಸ್ ಈ ಸಿನಿಮಾನ ಅದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಡಿ, ಅದು ನಂದು, ನನ್ನ ಪಕ್ಕಕ್ಕೆ ಇಟ್ಬಿಡಿ, ಈ ಸಿನಿಮಾ ಗೆಲ್ಸಿ ಅಂತ ಕೇಳ್ಕೊಳ್ತೀನಿ. ಯಾಕಂದ್ರೆ ತುಂಬಾ ಕಷ್ಟ ಬಿದ್ದೀವಿ. ದಟ್ಸ್ ಯು ನಾಲಿ ಸಿಂಪಲ್ ಅಲ್ಲ, ಎಲ್ಲ ಡೈಲಾಗ್ಸ್ ಹೇಳ್ಬಿಟ್ಟು ಒಂದ್ಸತಿ ಎಕ್ಸ್ಪ್ರೆಸ್ ಮಾಡ್ಕೊಂಡು ಬರ್ಬೇಕು. ಯಾಕಂದ್ರೆ ಬಹಳ ಪ್ರೀತಿಯ ಸಿನಿಮಾ, ನಮಗ್ ಸಕ್ಸಸ್ ಸಿಗ್ಲೇಬೇಕು ಅಂತ ನಾವು ರೆಕ್ ಮಾಡಿದ್ರು. ಟ್ರೇಲರ್ ನೋಡಿ ಏನ್ ಅನ್ಸ್ತಪ್ಪ, ತುಂಬಾ ಅಪ್ಸೆಟ್ ಆಗಿದೆ. ರಾಮಿಗೆ ಕಷ್ಟ ಬಿಟ್ಟು ಎಲ್ಲಿಗೋ ತಂದಿದ್ದಾರೆ, ಖಂಡಿತವಾಗ್ಲೂ ನಿಮ್ ಜೊತೆ ನಾವು ಕಿಶಿ ಏನೇ ಇದ್ರು ಕೂಡ ಎಷ್ಟೇ ಹೊತ್ತಾಗಲಿ ಕರೆ ಮಾಡಿ ಖಂಡಿತವಾಗ ಸಾಕಷ್ಟು ನಿಮ್ಗೇನಂತ ಪ್ರತಿ ನಾನು ಜೊತೆ ಇಟ್ಕೊಂಡು ಮಾಡ್ತೀನಿ. ಸಿನಿಮಾ ಮತ್ತೊಮ್ಮೆ ಎಲ್ಲರಿಗೂ ಬಂದ್ರಿ, ಥ್ಯಾಂಕ್ ಯು. ಈ ತರ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತೀನಿ.
ಓದಿದ ಜನ್ಮ ತುಂಬಾ ಪುಣ್ಯ ಮಾಡಿದೆ ಅನ್ಸುತ್ತೆ. ಯಾಕಂದ್ರೆ ಈ ತಂದೆ ತಾಯಿಗೆ ಇರುತ್ತೆ ಇಂಡಸ್ಟ್ರಿಯು ಎಲ್ಲ ದಿಗ್ಗಜರನ್ನ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ನೋಡ್ಕೊಂಡು ಬಂದೆ. ಸೊ ವಿಷ್ಣುದಾದನು ಅದ್ರಲ್ಲೊಬ್ರು, ಅವ್ರು ತೊಡೆ ಮೇಲೆ ಕೂತ್ಕೊಂಡು ಅವ್ರ ಮನೆಗೆ ಹೋಗಿ ಅವ್ರ ಸುತ್ತಮುತ್ತ ಆಟಾಡಿ, ಸೊ ಈ ಪುಣ್ಯ ಮಾಡಿ ಅಷ್ಟು ಪ್ರೀತಿನ ವ್ಯಕ್ತಪಡಿಸ್ಬೇಕೆಲ್ಲರೂ. ಸೊ ಆ ವ್ಯಕ್ತಪಡಿಸಕ್ಕೆ ನನಗೆ ಸಿಕ್ಕಿದ್ದು ವೀರ ವಿಷ್ಣುದಾದ ಅಭಿಮಾನಿಯಾಗಿ ಸಿನಿಮಾ ಮಾಡಿಸ್ಕೊಳ್ತಾರೆ ತುಂಬಾ ಹೆಮ್ಮೆ. ಈಗ ಸಚಿನ್ಗೆ ನಾನು ಹೀರೋ ಅಲ್ಲ, ನಿಮ್ಮ ನಾನು ಒಬ್ಬ ವಿಷ್ಣುದಾದ ಅಭಿಮಾನಿ. ನೀವು ಅಲ್ಲಿರೋದು ಒಂದೇ, ನಾನು ಇಲ್ಲಿರೋದು ಒಂದೇ. ಈ ಸಿನಿಮಾನ ವಿಷ್ಣುದಾದಂಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ಅದು ತುಂಬಾ ಹೆಮ್ಮೆ ಇರುವಂತ ಒಂದು ವಿಷಯ. ಈಗ ಪರ್ಸನಲ್ ಆಯ್ತು, ಸಿನಿಮಾ ಬಗ್ಗೆ ಮಾತು ಸ್ಟಾರ್ಟ್ ಮಾಡ್ಬೇಕಂದ್ರೆ ನಮ್ಮ ನಿರ್ದೇಶಕರು, ನಿರ್ಮಾಪಕರು ಇಬ್ರು, ಆಮೇಲೆ ನಮ್ಮ ಲವೆಟ್ ನಮಗೆ ಸಾಗಬೇಕು. ಮೂರು ಜನ ನನಗೆ ಫಸ್ಟ್ ಮೀಟಿಂಗ್ ನನಗೆ ಸಿಕ್ಕಿದ್ರು. ಕಣ್ಣಲ್ಲಿ ಕನಸಿತ್ತು, ಮುಖದಲ್ಲಿ ನಗು ಇತ್ತು, ಮನಸ್ಸಲ್ಲಿ ಒಳ್ಳೆತನ ಇತ್ತು. ಈ ಮೂರು ಇದ್ರೆ ಯಾರು ಎಲ್ಲಿ ಬೇಕಾದ್ರೂ ಗೆಲ್ಲಬಹುದು. ಏನಂತ ಒಳ್ಳೆಯವರಿಗೆ ಯಾವತ್ತೂ ಸೋಲಿಲ್ಲ, ಕಷ್ಟ ಇರ್ಬೋದು, ಒಳ್ಳೆಯವರಿಗೆ ಕಷ್ಟ ಬರ್ಬೋದು, ಬಟ್ ಸೋಲಂತೂ ಯಾವತ್ತೂ ಇಲ್ಲ. ಶ್ರುತಿ ಅಮ್ಮ ಬಗ್ಗೆ ಹೇಳ್ಬೇಕು. ನನಗೆ ತಂದೆ ಸಿಕ್ಸರ್ ನೋಡಿ ಹಣೆ ಮೇಲೆ ಮುಚ್ಕೊಟ್ಟಿದ್ರು, ಮಗ ನಿಮ್ಮ ನಟ ಆಗ್ತೀಯ ಅಂತ. ಅದಾದ್ಮೇಲೆ ಇವತ್ತು ಐ ಥಿಂಕ್ ದಿಸ್ ಇಸ್ ದ ಸೆಕೆಂಡ್ ಬೆಸ್ಟ್ ಮಾಡ್ತೀರಿ ಅಂತ. ಆಯ್ತು ನೋಡೋಣ ಬನ್ನಿ ಅಂತ. ಹೀರೋ ಯಾರು ಪ್ರಜ್ವಲ್, ಹಾಗಾದ್ರೆ ನಮ್ಮ ಕಥೆ ನೋಡಿ ಹೇಳ್ಬೋದು. ಕಥೆ ಹೇಳೋ ಅವಶ್ಯಕತೆ ಇಲ್ಲ, ಪ್ರಜ್ವಲ್ ಮಾಡ್ತೀನಿ ಹೋಗು ಅಂತ ಕಳಿಸಿದ್ರು. ಥ್ಯಾಂಕ್ ಯು ಫಾರ್ ಎಲ್ಲ. ನಮ್ಮಿಬ್ಬರು ಬಂದಲ್ಲ ಯಾವಾಗಲೂ ಹಾಗೆ ಇರುತ್ತೆ. ನನ್ನ ಡಾಲಿ ದೀಪು ಅವ್ರು ಹೇಳ್ತಿದ್ರು ತುಂಬಾ ಚೆನ್ನಾಗಿ ಹೇಳಿದ್ರು. ಆಕ್ಚುಲಿ ಹೇಳಿದ್ರು ನನಗೆ ನಿಮ್ ಸ್ವಭಾವ ಅವ್ರ ಸ್ವಭಾವ ಮ್ಯಾಚ್ ಆಗಲ್ಲ, ಅವರೇ ಬೇರೆ ತರ ನೀವೇ ಬೇರೆ ತರ, ಯಾಕೆ ರಿಸ್ಕ್ ತಗೊಂಡಿರ, ಯಾಕೆ ಮಾಡಿಸ್ತೀರಾ ಅಂತ. ನಾನು ನಮ್ಮ ಡೈರೆಕ್ಟರ್ ಮೇಲೆ ಆಮೇಲೆ ನಮ್ಮ ನಿರ್ಮಾಪಕರ ಮೇಲೆ ನಂಬಿಕೆ ಇತ್ತು. ನಾವಿಬ್ಬರು ಫ್ರೆಂಡ್ಸ್ ಅಲ್ಲ, ಲವರ್ಸ್ ಆಗ್ಬಿಟ್ಟಿದೀವಿ ಇವಾಗ. ದೀಪಕ್ ಅವ್ರ ಬಗ್ಗೆ ಹೇಳಿದ್ದಾರೆ, ಆದರೆ ಇತ್ತೀಚೆಗೆ ಒಂದು ಹೊಸ ವೈಟ್ ಪೇಪರ್ ಆಗಿದ್ದೀವಿ ಇವಾಗ. ಆ್ಯಂಡ್ ಈ ಸಿನಿಮಾದಲ್ಲೂ ನೀವು ಅವ್ರನ್ನ ನೋಡಿದಾಗ ಅಷ್ಟೇ ಖುಷಿ ಆಗುತ್ತೆ. ನಂದು ಒಂದು ಸ್ವಲ್ಪ ಇನ್ಪುಟ್ಸ್ ಇದೆ ಇದಕ್ಕೆ. ದೀಪ ಅವರ ಕ್ಯಾರೆಕ್ಟರ್ಗೆ ನಾನು ಹೇರ್ ಸ್ಟೈಲ್ ಡಿಸೈಡ್ ಮಾಡಿದ್ದು, ಆ ಜೇಡ ಹೇರ್ ಸ್ಟೈಲು ಅದು ಚೆನ್ನಾಗಿ ಕಾಣಿಸುತ್ತೆ. ಸೊ ಸಿನಿಮಾದಲ್ಲಿ ಅಚ್ಯುತ್ತವರಿದ್ದಾರೆ, ಸಂಗೀತ ಅನುಸೀಲಿನ ಅವ್ರು ನೀಡಿದ್ದಾರೆ. ಸೊ ಒಂದು ತುಂಬ ಪವರ್ಫುಲ್ ಪವರ್ ಪ್ಯಾಕ್ ಟೀಮ್, ಒಂದು ಪವರ್ಫುಲ್ ಪವರ್ ಪ್ಯಾಕ್ ಸಿನಿಮಾನ ನಿಮ್ಮ ಮುಂದೆ ತಗೊಂಡು ಬರ್ತಾ ಇದ್ದೀವಿ. ಸೊ ನನ್ನ ಸಿನಿಮಾ ನೋಡಿ ಎಷ್ಟು ಖುಷಿ ಪಡ್ತಿರೋ ಅದೇ ತರ ಪ್ರತಿ ಸಲ ವಿಷ್ಣುದಾನ ಅಕ್ಷಯ್ ನನ್ನ ಕೈ ಮೇಲೆ ನೋಡಿದಾಗ ಅಷ್ಟೇ ಖುಷಿ ಪಡ್ತೀರ. ಒಂದು ಒಂದು ಡೈಲಾಗ್ ತುಂಬಾ ಚೆನ್ನಾಗಿ ಬರ್ತಿದ್ದಾರೆ, ನನ್ನ ಡೈಲಾಗ್ ಅಲ್ಲ ಬಟ್ ಡಾಲಿ ಬಗ್ಗೆ ಹೇಳೋ ಡೈಲಾಗ್.